ಗುಜರಾತಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾದಂತಹ ಬಹುಮತವನ್ನು ಪಡೆದಿರುವುದು, ಹಿಮಾಚಲ ಪ್ರದೇಶದಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ವಿಶ್ವಾಸ ಇರುವುದು, ಇಡೀ ರಾಜ್ಯ ಮತ್ತು ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾದಂಥ ವಾತಾವರಣವನ್ನು ನೋಡಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ಮಹಾಜನತೆಗೆ ಇದರಿಂದ ತುಂಬ ಸಂತೋಷ ಆಗಿದೆ. ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ, ಗುಜರಾತಿನ ಮಾದರಿಯಲ್ಲೇ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಭಾವನೆ ವ್ಯಾಪಕವಾಗಿ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ನಮ್ಮೆಲ್ಲರಲ್ಲಿ ಮೂಡಿದೆ. ಈ ಫಲಿತಾಂಶಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಎರಡೂ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಸಹಕರಿಸಿದಂಥ ಎಲ್ಲ ಮತದಾರರಿಗೆ, ಗುಜರಾತ್ ಮತ್ತು ಹಿಮಾಚಲ ಪ್ರದೇಶವೂ ಸೇರಿದಂತೆ ಈ ಭಾವನೆಗೂ ಎಲ್ಲ ಒತ್ತು ಕೊಟ್ಟಂತ ಎಲ್ಲ ಮತದಾರರಿಗೆ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನು ಹೇಳಿದೆ ಗೆಲುವಿನ ಫಲಿತಾಂಶಗಳು ಗುಜರಾತ್ನ ಮಾದರಿಯಲ್ಲೇ ಕರ್ನಾಟಕದಲ್ಲಿ ಆಗುತ್ತೆ ಅನ್ನುವಂತ ಆಶಯ ನಾವೆಲ್ಲ ಹೊಂದಿದ್ದೇವೆ ಅಂತ ಹೇಳಿ ಆ ಶ್ರಮದ ಸಾರ್ಥಕತೆಯನ್ನ ಕರ್ನಾಟಕದಲ್ಲೂ ನೀವು ಕಾಣ್ಲಿಕ್ಕಿದ್ದೀರಿ. ಆ ಶ್ರಮದ ಸಾರ್ಥಕತೆಯನ್ನ ಕರ್ನಾಟಕದಲ್ಲೂ ಬಳಸ್ತೇವೆ ಮತ್ತು ಆ ಶ್ರಮದ ಫಲಿತಾಂಶದಿಂದಾಗಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ನಿಶ್ಚಯವಾಗಿ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ನಾವು ಹೊಂದಿದ್ದೇವೆ. ಧನ್ಯವಾದ. ಈಗ 32 ಜನಕ್ಕೆ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾರೆ, ಅಲ್ಲಿ ಕೊಟ್ಟಿಲ್ಲ, ಇಲ್ಲೂ ಕೂಡ 40 ಜನಕ್ಕೆ ಟಿಕೆಟ್ ಸಿಗಲ್ಲ ಅಂತ ಯಾರ್ಯಾರು ಹಿರಿಯರಿದ್ದಾರೆ? ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಪಾರ್ಟಿಯ ಸರ್ವೋಚ್ಚ ಮಂಡಳಿ ನಿರ್ಧಾರ ಮಾಡುತ್ತೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಪಾರ್ಟಿ ನಿರ್ಧಾರ ಮಾಡುತ್ತೆ. ಪಾರ್ಟಿ ಭಾರತೀಯ ಜನತಾ ಪಕ್ಷದಲ್ಲಿ ಗೆಲ್ತದೆ ಅನ್ನುವಂತ ವಾತಾವರಣಗಳು ನಮ್ಗಿದೆ ಮತ್ತು ಯಾವುದೇ ಮಾದರಿಯಲ್ಲಿ ನಾವು ಗೆಲ್ತೇವೆ.